ನಾನು ಮೀಠಿ. ನಾನು ಅನುರಾಗ್. ಕಿಶೋರರ ಮಾತು, ಇದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಖುಷಿಯಾಗಬಹುದು ಇದನ್ನು ಕೇಳಿ. ಹೋದ ವಾರ ನಮಗೆ 10,000 ಪತ್ರ ಹಾಗೂ ಎಂಟ್ರಿ ಫಾರಂಗಳು ಕಿಶೋರ ಕಿಶೋರಿಯದ ಕಡೆಯಿಂದ ಬಂದಿದೆ. ಅವರೆಲ್ಲ ಈ ಕಾರ್ಯಕ್ರಮವನ್ನು ಟಿವಿಯಲ್ಲಿ ನೋಡುತ್ತಾರೆ ಹಾಗೂ ಇದರಲ್ಲಿ ಭಾಗವಹಿಸಬೇಕು ಅಂತಿದ್ದಾರೆ. ಅವರೆಲ್ಲ ಈ ಕಾರ್ಯಕ್ರಮ ಅವರ ಜೀವನದ ಒಂದು ಮುಖ್ಯ ಭಾಗ ಆಗಿದೆ ಅಂತಲೂ ಹೇಳುತ್ತಿದ್ದಾರೆ. ಈಗ ನಾನು ನಮ್ಮ ಮೊದಲನೇ ಸ್ಪರ್ಧಿಯಾದ ಮೀನಾರನ್ನು ಕರೆಯುತ್ತಿದ್ದೇನೆ. ಹಾಗೂ ನಮ್ಮ ಎರಡನೇ ಸ್ಪರ್ಧಿ ಅರುಣ್. ನಮ್ಮ ಸತ್ಯದ ಪೆಟ್ಟಿಗೆಗೆ ಬಂದು ಬಹಳ ಜನ ತಮ್ಮ ಒಳಗಿನ ಮಾತನ್ನು ಹೇಳ್ಕೊಂಡಿದ್ದಾರೆ. ತಮ್ಮ ಕಷ್ಟಗಳನ್ನ ಹಿಂಜರಿದೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ಬನ್ನಿ ನೋಡೋಣ ಸತ್ಯದ ಪೆಟ್ಟಿಗೆಗೆ ಯಾರು ಬರ್ತಾರೆ ಅಂತ. ಇವತ್ತು ಸತ್ಯದ ಪೆಟ್ಟಿಗೆಗೆ ಬಂದಿದ್ದಾರೆ ನಿಲೋಫರ್ ಮತ್ತು ಶಾಹಿದ್. ನಿಲೋಫರ್ ವಯಸ್ಸು 16 ಹಾಗೂ ಶಾಹಿದ್ ವಯಸ್ಸು 17. ಹೋದ ವರ್ಷ ಇವರಿಬ್ಬರಿಗೂ ಮದುವೆ ಆಗಿತ್ತು. ಇವತ್ತು ಇವರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದಾರೆ. ನನ್ನ ಹೆಸರು ನಿಲೋಫರ್. ನಾನು 15 ನನ್ನ ಸ್ಕೂಲ್ ಬಿಡಿಸಿ ನಮ್ಮ ಅಪ್ಪ ಅಮ್ಮ ನನ್ನ ನಿಖಾ ಮಾಡಿಬಿಟ್ರು. ಮತ್ತೆ ಇವರು ಇನ್ನೂ ಓದ್ತಾ ಇದ್ದಾರೆ, ಆದರೆ ಮನೆಯವರು ಒತ್ತಾಯ ಮಾಡ್ತಾ ಇದ್ದಾರೆ ಮಗು ಮಾಡ್ಕೊಳ್ಳಿ ಅಂತ. ಆದರೆ ನಮಗೆ ಬೇಕಾಗಿಲ್ಲ. ಈಗ ಹೇಗಾಗಿದೆ ಅಂದರೆ ಸಂಬಂಧಿಕರನ್ನ ಸ್ನೇಹಿತರನ್ನ ನೋಡೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ಎಲ್ಲರೂ ಅದೇ ಹೇಳ್ತಾರೆ, ನಮಗೆ ಮಗು ಆಗೋ ವಯಸ್ಸಲ್ಲ, ಈಗ ನಾವೇ ಇನ್ನೂ ಮಕ್ಕಳು, ನಾವೇನು ಮಾಡೋದು? ಬಹಳ ಯೋಚನೆ ಆಗ್ಬಿಟ್ಟಿದೆ. ಈಗ ನಿಮಗೆ ಮೊದಲನೇ ಪ್ರಶ್ನೆ. ನಿಲೋಫರ್ ಮತ್ತು ಶಾಹಿದ್ ಮನೆಯವರು ಕೇಳ್ತಾ ಇರೋದು ತಪ್ಪು, ಸರಿನಾ ಅಲ್ವಾ? ಇಲ್ಲ. ಯಾಕೆ ತಪ್ಪು? ಇದು ಸ್ವಾಭಾವಿಕ. ಮದುವೆ ಆಗಿ 1 ಆಯ್ತಲ್ಲ, ಮಗು ಆಗ್ಲೇಬೇಕು. ಅವರಿಗೂ ಅಜ್ಜಿ ತಾತ ಆಗೋ ಆಸೆ, ಇದರಲ್ಲಿ ತಪ್ಪೇನಿದೆ? ಮೀನಾ, ನಿನ್ನ ಉತ್ತರ ತಪ್ಪು. ಇದು ಬಹಳ ದೊಡ್ಡ ತಪ್ಪು, ಯಾಕಂದ್ರೆ ಅವ್ರ ಮದ್ವೆನ ಮನೆಯವರು 18 ಮೊದಲೇ ಮಾಡಿಬಿಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ತಪ್ಪು ಏನಂದ್ರೆ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇವರಿಂದ ಮಕ್ಕಳು ಬೇಕು ಅಂತ ಆಸೆ ಪಡೋದು. ಎಲ್ಲದಕ್ಕಿಂತ ಮೊದಲು ಅಮ್ಮ ಅಪ್ಪನ ಮಾನಸಿಕ, ಶಾರೀರಿಕ ಹಾಗೂ ಆರ್ಥಿಕವಾಗಿ ಶಕ್ತರಾಗೋದು ಬಹಳ ಮುಖ್ಯ ಆಗಿರುತ್ತೆ. ಈಗ ಇನ್ನೂ ನಿಲೋಫರ್ ಬರೀ 16, 21 ಮೊದಲು ತಾಯಿ ಆಗೋದ್ರಲ್ಲಿ ಅಪಾಯ 5 ಹೆಚ್ಚು. ಎಲ್ಲಿವರೆಗೆ ತಾಯಿ ಶರೀರ ಪೂರ್ಣವಾಗಿ ವಿಕಸನ ಆಗೋದಿಲ್ವೋ ಅಲ್ಲಿವರೆಗೂ ಮಗುವಿನ ಆರೋಗ್ಯ, ಅದನ್ನು ನೋಡಿಕೊಳ್ಳೋದು ಸರಿಯಾಗಿ ಆಗೋದಿಲ್ಲ. ಅದೂ ಅಲ್ಲದೆ ಈ ತೀರ್ಮಾನ ಪೂರ್ತಿಯಾಗಿ ಪತಿ ಪತ್ನಿಯರ್ದು ಆಗಿರಬೇಕು. ಅವ್ರಿಗೆ ಯಾವಾಗ ಮಗು ಬೇಕು, ಬೇಕಾ ಬೇಡವಾ ಅನ್ನೋದು. ಈಗ ನಮ್ಮ ಎರಡನೇ ಪ್ರಶ್ನೆ ಕೇಳ್ತಾರೆ ಡಾಕ್ಟರ್ ಸ್ನೇಹ. ನಿಲೋಫರ್ ಮತ್ತು ಶಾಹಿದ್ ಮಗು ಮಾಡ್ಕೊಳ್ಳೋದನ್ನ ತಡ ಮಾಡ್ಬೇಕು ಅಂತಾರೆ, ಇದಕ್ಕೆ ಅವರು ಯಾರ್ದಾದ್ರೂ ಸಲಹೆ ಪಡಿಬೇಕು, ಸರಿನಾ ಅಲ್ವಾ? ಸರಿ. ಅವರು ANM ಅಕ್ಕ, ಆಶಾ ಸಿಸ್ಟರ್ ಅಥವಾ ಡಾಕ್ಟರ್ ಸಲಹೆ ಪಡಿಬೇಕು. ನಮ್ಮ ಅಣ್ಣ ಕೂಡ ಹೀಗೆ ಮಾಡಿದ್ರು. ಸರಿಯಾದ ಉತ್ತರ ಕೊಟ್ಟಿದ್ದೀಯಾ ಅರುಣ್. ಅವರು ANM ಅಕ್ಕ, ಆಶಾ ಅಕ್ಕ ಮತ್ತೆ ಡಾಕ್ಟರ್ ಹತ್ರ ಹೋಗ್ಬೇಕು, ಹಾಗೂ ಅವರು ಹೇಗ್ ಮಗು ಆಗೋದನ್ನ ತಡಿಬಹುದು ಅನ್ನೋದನ್ನ ತಿಳ್ಕೋಬಹುದು. ಇದಕ್ಕೆ ಹಲವಾರು ವಿಧಾನ ಇದೆ. ಕಾಪರ್ ಟೀ, ಕಾಂಡೋಮ್, ಮಾತ್ರೆಗಳು, ಇಂಜೆಕ್ಟಬಲ್ಸ್ ಅಂದ್ರೆ ಇಂಜೆಕ್ಷನ್. ಆದ್ರೆ ಒಂದು, ಒಬ್ಬ ಹೆಂಗಸು ಇದರಲ್ಲಿ ಯಾವ ಸುರಕ್ಷತೆ ಉಪಯೋಗಿಸಬೇಕು ಅನ್ನೋದು ಅವಳ ಇಚ್ಛೆ ಅಂತೇನೆ ಆಗ್ಬೇಕು. ಅದಕ್ಕೆ ಗಂಡ ಹೆಂಡತಿ ಇಬ್ರು ಸಲಹೆಗೋಸ್ಕರ ANM ಅಕ್ಕ ಅಥವಾ ಡಾಕ್ಟರ್ ಅನ್ನ ಭೇಟಿ ಮಾಡಬೇಕು. ಅರುಣ್ಗೆ ಸಿಕ್ಕಿದೆ 1, ಹಾಗೆ ಮೀನಾ ಇಲ್ಲಿವರೆಗೂ 0. ಈಗ ಮೂರನೇ ಪ್ರಶ್ನೆ, ಅದನ್ನ ಕೇಳುತ್ತಾರೆ ಡಾಕ್ಟರ್ ಸ್ನೇಹ. ನಿಲೋಫರ್ ಎದುರಿಗೆ ಎಲ್ಲ ಮದುಮಗಳ ಹಾಗೆ ಒಂದು ಆಯ್ಕೆ ಇದೆ, ಅದು ಮದುವೆಯ ಮೊದಲನೇ ವರ್ಷದಲ್ಲಿ ಅವಳ ಹೆಣ್ಣುತನ. ಅಂದ್ರೆ ಮಗು ಹೆರುವಂತಹ ಶಕ್ತಿ, ಹಾಗಂದ್ರೆ ಹೆಣ್ಣು ಅನ್ನೋದನ್ನ ಸಾಬೀತು ಪಡಿಸೋದು, ಸರಿನಾ ಇಲ್ವಾ? ಇಲ್ಲ, ಇದು ತಪ್ಪು. ಹೆಣ್ಣಿನ ಮೇಲೆ ಯಾಕಿಂತ ಒತ್ತಡ? ನಾನು ಯಾವತ್ತಿಗೂ ನನ್ನ ಹೆಂಡತಿ ಜೊತೆ ಹೀಗೆಲ್ಲ ಮಾಡಲ್ಲ. ಬಹಳ ಸರಿಯಾದ ಉತ್ತರ ಕೊಟ್ಟೆ ನೀನು ಅರುಣ್.
ಇದೆಲ್ಲ ಸಮಾಜ ಹಾಕ್ತಾ ಇರೋ ಒತ್ತಡ. ಇದರಿಂದ ನಾವು ಉಳ್ಕೋಬೇಕು. ಸಮಾಜದ ಬೇರೆ ಜನಗಳಿಗೂ ಅವರ ವಿಚಾರದಲ್ಲಿ ಬದಲಾವಣೆ ತರಬೇಕಾಗಿದೆ. ಒಂದು ಹೆಣ್ಣಿಗೆ ಇದನ್ನೆಲ್ಲ ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ. ಅಂದಹಾಗೆ 21 ವರ್ಷಕ್ಕೂ ಮೊದಲು ಒಂದು ಹೆಣ್ಣು ತಾಯಿ ಆಗೋದಕ್ಕೆ ಪೂರ್ಣವಾಗಿ ತಯಾರಿರೋದಿಲ್ಲ. ಈ ವಿಷಯವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಇಂದಿನ ವಿಜೇತರು ಅರುಣ್. ಸತ್ಯದ ಪೆಟ್ಟಿಗೆ ನಿಮಗೋಸ್ಕರ ಕಾಯ್ತಾ ಇರತ್ತೆ. ನಿಮ್ಮ ಮನಸ್ಸಿನ ಅನುಮಾನ ದೂರ ಮಾಡಿ, ಹಿಂಜರಿಯಬೇಡಿ. ನಾವು ನಿಮ್ಮ ಗುಟ್ಟನ್ನು ಗುಟ್ಟಾಗೆ ಇರ್ತೀವಿ. ಇದು ನಿಮ್ಮ ಮಾತನ್ನು ತಲುಪಿಸೋ ಒಂದು ಮಾರ್ಗ ಅಷ್ಟೇ. ಬೇಸರ ಬೇಡ, ಸುಮ್ಮನೆ ಕೂತು ಯಾವಾಗಲೂ ಕೇಳುತ್ತಾರೆ ಕಿಶೋರ ಮಾತು.